ಪಕ್ಕದ ಮನೇಲಿದ್ದೆ ಮೊದಲಿಂದ ಒಂದು ವಸ್ತಿಂದು ಅವನು ಭಾಳ ಸಂಕ್ಟದಲ್ಲೇ ಹೇಳ್ತಾನೆ ಇದ್ದ. ಯಾಕೆ ಹಿಂಗೆ ಹೇಳ್ತಾ ಇದ್ದೀ ಅಂದರೆ, ಅಣ್ಣ ನಮ್ಮ ಅಣ್ಣ ಸತ್ತೋದ ನಮ್ಮ ಅಣ್ಣ ಸತ್ತೋದ ಅಂತ ಹೇಳ್ತಿದ್ದ. ಈಗ ನಿನ್ನೆ ಏನಾಯಿತು, ಈ ಸುಮಾರು 1,000 ಜನಕ್ಕೆ ಊಟ ಮಾಡಿಸ್ತೀನಿ ಕಣ ಅಂತ ನಮ್ಮ ಹತ್ರನೂ ಬಂದು ಡೊನೇಷನ್ ಕೇಳ್ದ. ಅವಾಗ ನಾನು ಎಣ್ಣೆನೂ ತೆಗೆದುಕೊಟ್ಟೆ. 1,000 ಜನಕ್ಕೆ ಊಟ ಬಾತು ಮತ್ತು ಕೇಸರಿ ಬತ್ತು ಎಲ್ಲ ಮಾಡಿ ಅಲ್ಲೆಲ್ಲ ಓಡಾಡ್ಕೊಂಡು ನಾನು ಹೋಗಿ ಅಲ್ಲಿ ತಿಂಡಿ ತಿಂದ್ಕೊಂಡು ಆಮೇಲೆ ಸಾಯಂಕಾಲ ಅದಕ್ಕೆ ಉಳ್ಕತ್ತಲ್ಲ ಎಲ್ಲ ಬೀದಿ ಬೀದಿಗೆಲ್ಲ ಒಂದು ಸ್ವಲ್ಪ ಕೊಟ್ಟವನೆ. ಆನಂತರ 9-10 ಗಂಟೆಗೆ ಒಂದು ಫಿಲಮ್ ನೋಡೋವನೆ. ಆಮೇಲೆ ಹಿಂಗೆ ದಿನ ಅಳ್ತಾನೆ ಇದೆ, ಯಾಕಲ ಅಂತ ಬೈತಾನೆ ಇದೆ. 10 ಗಂಟೆಯಲ್ಲಿ ಫಿಲಮ್, 9:00 ಫಿಲಮ್ ನೋಡೋವನೆ. ಯಾಕೋ ಅವನಿಗೆ ಮನಸ್ಸು ಬೇಜಾರಾಗಿ ಗಾಕ. ನನಗೆ ಪುನೀತ್ ಅಂದರೆ ಭಾರಿ ಇಷ್ಟ. ಪುನೀತ್ ಅಂದರೆ ಭಾಳ ಅಚ್ಚುಮೆಚ್ಚಿನ ಹುಡುಗ. ಅವನಿಗೆ ಅಯ್ಯೋ ಸತ್ತ ತಾಳಿಂದನೂ ಬರೀ ಅಲ್ಲಿ ಸತ್ತಾಗ ಅಲ್ಲೂ ಹೋಗಿದ್ದ. ಮತ್ತೆ ಅವ್ರ ಮನೆ ಫ್ಯಾಮಿಲಿ ಕಂಡ್ರೆ ಭಾಳ ಆಸೆ ಅವನಿಗೆ. ನಿನ್ನೆ ಮೊದಲನೇ ವರ್ಷದ ಪಪ್ಪು ಅವರ ಪುಣ್ಯಸ್ಮರಣೆ ಇದ್ದರಿಂದ ಹೊಸ ನಮ್ಮೂರು ಹೊಸಾನಂದೂರು ಗೇಟ್ನಲ್ಲಿ 1 ಕ್ವಿಂಟಲ್ ಅಕ್ಕಿ ಹಾಕ್ಸ್ಬಿಟ್ಟು ಅವನೇ ಬಾತು ಮತ್ತು ಕೇಸರಿ ಬಾತು ಎರಡನ್ನೂ ಮಾಡಿಸ್ಬಿಟ್ಟು ಇಡೀ ಊರಿಗೆಲ್ಲ ಹಂಚಿದ್ದಾನೆ. ಮಧ್ಯಾಹ್ನ ಎಲ್ಲ ಫುಲ್ ಹತ್ತಿದ್ದಾನೆ. ನಾವೆಲ್ಲ ಮೊದಲಿಂದ ಸಮಾಧಾನ ಮಾಡ್ಕೋಬತ್ತಿದ್ದೋ. ಮೊನ್ನೆ ಗಂಧದ ಗುಡಿ ಫಿಲಮ್ ರಿಲೀಸ್ ಆದಾಗಲೂ ಒಂದು 25 ಟಿಕೆಟ್ ತಗೊಂಡ್ಬಂದು ಎಲ್ಲರಿಗೂ ಫ್ರೀ ಹಂಚಿದ್ದಾನೆ. ದಿನ ಅಳ್ತಾ ಇದ್ದ, ಅಪ್ಪು ಹೋದ ಅಪ್ಪು ಹೋದ ಅಂತ. ನಿನ್ನೆ ಇದು ಮಾಡಿದ್ದೇನೆ, 10:30 ಅವನು ಈ ನೋವು ತಡೆ ಅಂತಾನೆ ಹ್ಯಾಂಗ್ ಮಾಡ್ಕೊಬಿಟ್ಟಿದ್ದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.